ನಮಸ್ಕಾರ. ಇವತ್ತಿನ ವಿಡಿಯೋ, ಭಾರತೀಯರಿಗೆ ಚಿನ್ನದ ಮೇಲೆ ಯಾಕಿಷ್ಟು ವ್ಯಾಮೋಹ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಭಾರತದಲ್ಲಿ ಚಿನ್ನವನ್ನು ಖರೀದಿಸುವುದು ಒಂದು ಸೆಂಟಿಮೆಂಟ್. ನಮ್ಮ ಟ್ರೆಡಿಷನ್ ಮತ್ತು ಕಲ್ಚರಲ್ಲಿ ಕೂಡ ಬೇಕಾದಷ್ಟು ಎನ್ಕರೇಜ್ಮೆಂಟ್ ಇದೆ ಚಿನ್ನದ ಜ್ಯುವೆಲರಿಗಳನ್ನು ಹಾಕ್ಕೊಳ್ಳಿ ಅಂತ. ಅದರಿಂದಾಗಿ ಭಾರತದ ಕುಟುಂಬಗಳು ಲಾರ್ಜೆಸ್ಟ್ ಹೋಲ್ಡರ್ ಆಫ್ ಗೋಲ್ಡ್ ಇನ್ ದ ಹೋಲ್ ವರ್ಲ್ಡ್. ಒಂದು ಎಸ್ಟಿಮೇಷನ್ ಪ್ರಕಾರ ಭಾರತದಲ್ಲಿರುವಂಥ ಚಿನ್ನ 2.5 crore kgs ಅಥವಾ 25,000 ಟನ್ಸ್ ಆಫ್ ಗೋಲ್ಡ್. ಸಾಮಾನ್ಯವಾಗಿ ನಾವು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಅದರ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಮತ್ತು ಅದರ ನೆಟ್ವರ್ತನ್ನು ನೋಡೋದಿಲ್ಲ. ಯಾಕಂತಂದರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಮನೆಯಲ್ಲಿ ಚಿನ್ನವನ್ನು ಕೂಡಿಡ್ತೇವೆ. ಭಾರತದಲ್ಲಿರುವ ಚಿನ್ನದ ಒಟ್ಟು ಮೊತ್ತವನ್ನು ನೀವೇನಾದರೂ ಲೆಕ್ಕ ಹಾಕಿದ್ರೆ ಆಶ್ಚರ್ಯ ಆಗ್ಬೋದು, 190 lakh crore. ಇವತ್ತು ನಿಮ್ಮ ಮುಂದೆ ಭಾರತೀಯ ಕುಟುಂಬಗಳು ತಮ್ಮ ಹಣವನ್ನು ಎಲ್ಲಿ ಇಟ್ಟಿದ್ದಾವೆ ಅಂತನ್ನುವಂಥ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದೀನಿ. ಪ್ರಾಪರ್ಟಿಯಲ್ಲಿ 51.3%, ನಾನು ಹೇಳ್ತಾ ಇರೋದು March 2024 ಲೆಕ್ಕ. ಚಿನ್ನ 15.2%, ಬ್ಯಾಂಕ್ ಡಿಪಾಸಿಟ್ 13.3%, ಈಕ್ವಿಟಿ 5.8%, ಇನ್ಶೂರೆನ್ಸ್ ಫಂಡ್ 5.7%, ಪ್ರಾವಿಡೆಂಟ್ ಅಂಡ್ ಪೆನ್ಷನ್ ಫಂಡ್ 5.7%, ಕ್ಯಾಶ್ 3%. ಅಂಕಿ ಅಂಶಗಳ ಪ್ರಕಾರ ಭಾರತೀಯ ಕುಟುಂಬಗಳಲ್ಲಿ ಇರುವಂಥ ಚಿನ್ನ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಆಫ್ USA, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಇದನ್ನು ಟೋಟಲ್ ಆಗಿ ಕಂಬೈನ್ ಮಾಡಿದ್ರೆ ಎಷ್ಟೋ ಅಷ್ಟು. ಆದ್ದರಿಂದ ನಮ್ಮ ದೇಶದಲ್ಲಿ ಕುಟುಂಬಗಳಲ್ಲಿ ಒಟ್ಟು ಎಷ್ಟು ಚಿನ್ನವನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ನೀವೇ ಒಂದಷ್ಟು ಲೆಕ್ಕ ಹಾಕ್ಬೋದು. ಸಾಮಾನ್ಯವಾಗಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನಂತಂದರೆ ಚಿನ್ನಕ್ಕೆ ಫಂಡಮೆಂಟಲ್ ಇಲ್ಲ. ಅದೇ ಬ್ಯಾಂಕ್ನಲ್ಲಿಟ್ಟರೆ ಅದನ್ನು ಲೋನ್ ಆಗಿ ಕೊಡ್ಬೋದು, ದೇಶಕ್ಕೆ ಅನುಕೂಲ ಆಗುತ್ತೆ. ಚಿನ್ನ ನಿಮ್ಮ ಮನೆಯಲ್ಲಿರುತ್ತೆ, ಚಿನ್ನ ಮತ್ತೊಂದಷ್ಟು ಚಿನ್ನವನ್ನು ಪ್ರತಿ ವರ್ಷ ಪ್ರೊಡ್ಯೂಸ್ ಮಾಡೋದಿಲ್ಲ. ಏನಿದ್ದರೂ ಕೂಡ ಚಿನ್ನ ಅಪ್ರಿಸಿಯೇಷನ್ ಆಗ್ತಿರೋದು ಡಾಲರ್ ಅಪ್ರಿಸಿಯೇಷನಿಂದಾಗಿ. ಅಂದರೆ ಚಿನ್ನದಲ್ಲಿ ಹೂಡಿದ ಹಣ ದೇಶಕ್ಕೆ ಒಂದಷ್ಟು ಹಿನ್ನಡೆಯನ್ನು ಕೊಡ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಾರತೀಯರು ಈ ಚಿನ್ನದ ಬಗ್ಗೆ ಇರುವಂಥ ಕ್ರೇಜನ್ನು ಕಮ್ಮಿ ಮಾಡ್ಕೊಳ್ತಾರೆ, ಕೇವಲ ಯೂಸೇಜ್ಗೋಸ್ಕರ ಜ್ಯುವೆಲರಿಗಳನ್ನು ಬಳಸ್ಕೋತಾರೆ. ಚಿನ್ನವನ್ನು ಆಪದ ಬಂದವ ಮತ್ತು ಮುಂದಿನ ದಿನಗಳಿಗೆ ಏನಾದರೂ ಹೆಜ್ಜೆ ಮಾಡಲಿಕ್ಕೆ ಬೇಕು ಅಂತ ತೆಗೆದಿಟ್ಕೊಳ್ಳೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಜ್ಞರು ತಳೆದಿದ್ದಾರೆ. ಭಾರತೀಯರಿಗೆ ಒಂದು ಕಿವಿ ಮಾತು, ಅದೇನು ಹಣವನ್ನು ಚಿನ್ನದಲ್ಲಿ ಹೂಡಿದ್ದೀರಿ ಅದನ್ನು ನೀವು ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ದೇಶಕ್ಕೂ ಒಲಿತು ನಿಮಗೂ ಜಾಸ್ತಿ ಲಾಭ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಇಂಟ್ರೆಸ್ಟ್ ರೇಟಲ್ಲಿ ಒಂದಷ್ಟು ಕಟೌತರಿ ಆಗುತ್ತೆ, ಚಿನ್ನದ ಬೆಲೆ ಕೂಡ ಕಮ್ಮಿ ಆಗುತ್ತೆ ಅಂತಂದರೆ ಆವಾಗ ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರ್ಬೋದು ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಿಗೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಜ್ಯುವೆಲರಿ ಇದ್ದರೆ ಸರಿ, ಮತ್ತು ಅದಲ್ಲದೇ ಚಿನ್ನವನ್ನು ಇನ್ವೆಸ್ಟ್ಮೆಂಟ್ ಆಗಿ ಅಥವಾ ಅಪ್ರಿಸಿಯೇಷನ್ಗಾಗಿ ಇಟ್ಕೊಳ್ಳುವಂಥದ್ದು ವರ್ತ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತದ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.